ಏನಾದ್ರು ಮನೀಶ್ ನಿನ್ನೆ ಹೇಳ್ತಲ್ರಿ ನಾನು ಪುನಃ ನೀಟ್ನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ಅದು ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕ್ ಕೊಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ. ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಪರದಂತ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ. ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ತನಿಖೆ ಮಾಡಬೇಕು, ಮರುಪರೀಕ್ಷೆ ಮಾಡಬೇಕು ಅಂತ ಏನ ಹೇಳಿ. ರಿಎಕ್ಸಾಮಿನೇಷನ್ ಆಗ್ಬೇಕು ಸರ್, ಯಾಕಂದ್ರೆ ಉತ್ತರ ಪ್ರದೇಶದಲ್ಲೂ ಇದೇ ತರ ಪ್ರಾಬ್ಲಮ್. ಹೌದು, ರಿಎಕ್ಸಾಮಿನೇಷನ್ ಆಗಲೇಬೇಕು. ನೀಟು ಎನ್ ಟಿ ಎ ಇದೆಯಲ್ಲ, ಅವ್ರು ಬಹಳ ಅನ್ಯಾಯ ಸರಿಯಾಗಿ ಮಾಡಿಲ್ಲ. ಅವ್ರು ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಗ್ರೇಸ್ ಮಾರ್ಕ್ಸ್ ಎಲ್ಲ ವಿತ್ಡ್ರಾ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾರು ಪಾಸ್ ಮಾಡಬಾರ್ದು. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು ಇದೆಯಲ್ಲ, ಇಟ್ಸ್ ಎ ಬ್ಯಾಡ್ ಪ್ರಾಕ್ಟೀಸ್. ಅದು ಮಾಡಕೂಡುದು. ಬರ ಪರಿಹಾರದ ಹಣ ಬಿಡುಗಡೆ ಮಾಡ್ತೀವಿ, ಕೊಟ್ಟಲ್ಲ ಆಯ್ತಲ್ಲ, ಇನ್ನು ಉಳಿದಿರೋದನ್ನೆಲ್ಲ ಕೊಟ್ಬಿಡ್ತಾ ಇದೀವಿ ನಾವು ಎಲ್ಲರಿಗೂ. ಸರ್, ಸೌತ್ ಇಂಡಿಯಾದಲ್ಲಿ 7 ಜನ ಮಿನಿಸ್ಟರ್ಸ್ ಆಗಿದ್ದಾರೆ, 8 ಜನ ಮಿನಿಸ್ಟರ್ಸ್ ಆಗಿದ್ದಾರೆ ಅಂತ. ಸೌತ್ ಇಂಡಿಯಾದಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಏನಾದ್ರೂ ಈ ತರದ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಸರ್ ಬಿಜೆಪಿನ ಮೋದಿಯವರು? ಏನ್ ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಬಿಜೆಪಿನ ಬೆಂಬಲಿಸಲ್ಲ. ಯಾಕಂತಂದ್ರೆ ಅದು ಆರ್ ಎಸ್ ಎಸ್ ಬೇಸ್ ಇರ್ತಕ್ಕಂಥ ಪಾರ್ಟಿ, RSS ನ ಮುಖವಾಡ, ಅದು ರಾಜಕೀಯ ಮುಖವಾಡ. ಹಾಗಾಗಿ ಸೌತ್ ಇಂಡಿಯಾದವರು ಯಾರು ಸಪೋರ್ಟ್ ಮಾಡಲ್ಲ. ಈ ಸಾರಿ ಉತ್ತರದಲ್ಲೂ ಕೂಡ ಉತ್ತರ ಪ್ರದೇಶ ಮತ್ತೆ ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವ್ರಿಗೆ. ಸೊ ಇವತ್ತು ನೋಡಿ ಒಬ್ಬ RSS ನವರು ಹೇಳಿದ್ದಾರೆ, ಅಹಂಕಾರ ಇದ್ರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ. ಆದ್ರೂ ಅಷ್ಟೊಂದು ವಿಡಿಕ್ಟಿವ್ ಆಗಿ ಇವತ್ತು ಇವ್ರಿಗೆ ರಾಯ್ಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್, ಯಾವುದೋ ಒಂದು ಸ್ಟೇಟ್ಮೆಂಟ್ 2010 ಕೊಟ್ಟಿರೋದು. ವಿಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋದೇ ಅದ್ರ ಅವರ ಕೆಲಸ. ನನ್ನ ಮೇಲೆ, ಡಿ ಕೆ ಶಿವಕುಮಾರ್ ಮೇಲೆ, ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿದ್ರು ಏನಂತ ಕರೆಯೋದು? ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೇ ರದ್ದುಗೊಳಿಸಿದ್ರು ಅದಕ್ಕೆ ಏನಂತ ಕರೆಯೋದು? ಏನಂತ ಕರೆಯೋದು? ಈಗ ಅಗರ್ವಾಲ್ ಯಾರು, ಡೆಲ್ಲಿ ಮುಖ್ಯಮಂತ್ರಿ, ಅವ್ರನ್ನ ಜೈಲ್ಗೆ ಕಳಿಸ್ಬಿಟ್ರು. ಅದೇನದು, ಏನಂತ ಕರೆಯೋದು? ಅದನ್ನ ದ್ವೇಷದ ರಾಜಕಾರಣ ಅಂತ ಕರಿಬೇಕು, ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರಿಬೇಕು? ಸೇಡನ್ ರಾಜಕಾರಣ ಮಾಡೋರು ಅವರು. ನಾವ್ ಯಾವತ್ತು ಕೂಡ ಸೇಡನ್ ರಾಜಕಾರಣ ಮಾಡಲ್ಲ. ಪೈಪೋಟಿ ಆಗ್ತಾ ಇದ್ಯಾ? ಏನ್ ಪೈಪೋಟಿ ಇದೆಯಾ? ಆತರ ಅಂತಂದ್ರೇನು? ನಾನು ಹೇಳದದು ಪುನಃ ನಿನ್ನೆ ಹೇಳಿದೀನಿ, ಮತ್ತೆ ಕೇಳ್ತಾ ಇದೆ ಅದೇ ಪ್ರಶ್ನೆ. ನಾನು ನಿನ್ನೆ ಹೇಳಿದೀನಿ, ನಾನು ಏನಂತ ಹೇಳಿದೆ, ವಿ ಆರ್ ನಾಟ್ ಗೋಯಿಂಗ್ ಟು ಡೂ ವಿಂಡಿಕ್ಟಿವ್ ಪಾಲಿಟಿಕ್ಸ್. ಗೊತ್ತಾಯ್ತಾ? ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಇವತ್ತಿನವರಿಗೆ ಮಾಡಿಲ್ಲ. ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ, ಇವತ್ತಿನವರಿಗೆ ಯಾರ ಮೇಲೂ ಕೂಡ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡಿಲ್ಲ. ಅದು ಬಿಜೆಪಿ ಅವರ ಕೆಲಸ. ಸರ್, ಇದು SC ST OBC ಮಕ್ಕಳಿಗೆ 60% ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಸರ್ ಸರ್ಕಾರ. 75% ಏರಿಸಿದೆ, 6 ಲಕ್ಷ ರೂಪಾಯಿ ಇನ್ಕಮ್ ಹಾಕಿದ್ದಾರೆ ಸರ್ ಸೀಲಿಂಗ್ ಲಿಮಿಟ್. ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಅದ್ 60% ಇದ್ದು ಸೀಲಿಂಗ್ ಲಿಮಿಟ್ ನೀವೇನಾದ್ರು ವಾಪಸ್ ತೆಗೆದ್ರೆ. ನಾನು ಕರೆದು ಮಾತಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಗೊತ್ತಿಲ್ಲ, ಬಹಳ ಹಿಂದೆ ಮಾಡಿದ್ರು, ಎಷ್ಟು ಮಾಡಿದ್ರು, ಈಗ ನಡೆಸಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ನಾನು ವಿಚಾರ ಮಾಡ್ತೀನಿ. ಮಾಡ್ತೀವಿ ಯಾವಾಗ ಸರ್? ಯಾವಾಗ ಮಾಡಿದಾಗ. ಟೈಮ್
ಆದಷ್ಟು ಜಾಗ್ರತೆ ಚುನಾವಣೆ ಮಾಡ್ತೀವಿ.